ರಾಜ್ಯದಲ್ಲಿ ಮಳೆ ಅಬ್ಬರಿಸ್ತದೆ ಈ ಬಿ ಮಳೆಗಾಲದಲ್ಲಿ ಕುಡಿಯುವ ನೀರಿಗಾಗಿ ಸಮಸ್ಯೆ ಆಗಬಾರ್ದು ಆದರೆ ಕೊಪ್ಪಳ ತಾಲೂಕಿನ ಕೆಲವೊಂದು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿರುವುದು ಕಾಣ್ತಾ ಇದ್ದೇವೆ ಅದರಲ್ಲಿ ಕೊಪ್ಪಳ ತಾಲೂಕಿನ ಹಿರೇಬೊಮ್ನಾಳು ಇದು ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ವ್ಯಾಪ್ತಿ ಬರುವಂಥ ಒಂದು ಕ್ಷೇ ಹಳ್ಳಿ ಇಲ್ಲಿ ಸುಮಾರು ಎರಡು ಸಾವಿರ ಕ್ಕಿಂತ ಅಧಿಕ ಜನಸಂಖ್ಯೆ ಹೊಂದಿರುವಂಥ ಗ್ರಾಮದಲ್ಲಿ ಈಗ ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗಿದೆ ಕಳೆದ ಎರಡು ತಿಂಗಳಿಂದ ಸಹ ಇಲ್ಲಿ ಕುಡಿಯೋ ನೀರಿಲ್ಲದೆ ಜನ ಮತ್ತು ಬಳಸೋದಕ್ಕೂ ಸಹ ನೀರಿಲ್ಲದೆ ಇಲ್ಲಿ ಜನ ಪರದಾಡುವಂಥ ಸ್ಥಿತಿ ಇದೆ ಸಾಮಾನ್ಯವಾಗಿ ಬೇಸಿಗೆ ಸಂದರ್ಭದಲ್ಲಿ ಇಲ್ಲಿ ಒಂದು ಶರಣಪ್ಪ ಎಂಬವರು ಒಂದು ಬೋರ್ವೆಲ್ಲನ್ನು ಅವರು ಬಾಡಿಗೆ ರೂಪದಲ್ಲಿ ನೀರನ್ನು ಪಡೆದರು ಆದರೆ ಎರಡು ತಿಂಗಳು ಮಾತ್ರ ಪ್ರತಿ ತಿಂಗಳು ಹತ್ತು ಸಾವಿರ ಹಂಗೆ ಅವ್ರಿಗೆ ಬಾಡಿಗೆ ಕೊಟ್ಟು ನೀರನ್ನು ಪಡೆದ ನಂತರ ಈಗ ಮಳೆಗಾಲ ಆಗಿದೆ ನೀರಿಲ್ಲ ಅಂತ ಒಂದು ಕಡೆ ಹೇಳಿದ್ರಿಂದ ಅವ್ರಿಗೆ ನೀರಿಲ್ಲದಂಥ ಸ್ಥಿತಿ ಇದೆ ಆದರೆ ಶರಣಪ್ಪ ಒಂದು ಮಾನವೀಯತೆ ದೃಷ್ಟಿ ಮತ್ತು ತನ್ನ ಗ್ರಾಮದಲ್ಲಿ ಇರುವಂಥ ಜನರಿಗೆ ನೀರು ಕೊಡಬೇಕು ಅನ್ನೋದಾಗ ಆಗಾಗ ನೀರನ್ನು ಕೊಡ್ತಾ ಇರೋದು ಕಾಣ್ತೀವಿ ಆದರೆ ಆತ ಹೇಳೋದೇನಂತೇಳಿದ್ರೆ ಈಗಾಗಲೇ ಮಳೆಗ ಕೊರತೆ ಇದೆ ನನಗೆ ನೀರಿನ ಕೊರತೆ ಆಗ್ತಾ ಇದೆ ನನ್ನ ಬೆಳೆಗೆ ಸುಮಾರು ನಾಲ್ಕು ಎಕರೆ ಪ್ರದೇಶದಲ್ಲಿ ನಾನು ಬೆಳೆದಿರುವಂಥ ಬೆಳೆಗೆ ನೀರು ಬೇಕಾಗಿದೆ ಈ ಕಾರಣಕ್ಕಾಗಿ ನಿನಗೆ ನೀರಿಲ್ಲ ಆದರೆ ಈ ಅನಿವಾರ್ಯವಾಗಿ ನಾನು ನಮ್ಮ ಗ್ರಾಮಸ್ಥರಿಗೆ ನೀರು ಕೊಡ್ತಾ ಇದ್ದೀನಿ ಅನ್ನೋದು ಒಂದು ಕಡೆ ಇದೆ ಇದು ಆತನ ಕೇವಲ ಆತನ ಮಜ್ಜಿಗಾಗಿರುವಂಥದ್ದು ಆಗಿದ್ದರೆ ಆದರೆ ಗ್ರಾಮಕ್ಕೆ ಬರಬೇಕಾದ ನೀರನ್ನು ಕೊಡಬೇಕಾದ ಇಲಾಖೆಗಳು ಇಲ್ಲಿ ಸಂಪೂರ್ಣ ಾಗಿ ನಿರ್ಲಕ್ಷ್ಯ ವಹಿಸಿರೋದಕ್ಕೆ ಕಾಣದಾಗಿದೆ ಇಲ್ಲಿ ಒಂದು ಕೊಳವೆ ನೀರಿಸಿ ಇಲ್ಲಿ ಸಂಪೂರ್ಣವಾಗಿ ನೀರು ಕೊಡಬೇಕಾಗಿದ್ದು ಒಂದು ಕಡೆ ಇನ್ನು ಜೆ ಜೆ ಎಮ್ನಲ್ಲಿ ಜಲಜೀವನ ಮಿಷನಿಗೆ ಇಲ್ಲಿ ಪೈಪ್ಲೈನ್ ಅಳವಡಿಸಲು ಸಹ ಇನ್ನೂ ಒಂದು ಹನಿ ನೀರು ಬಂದಿಲ್ಲ ಹೀಗಾಗಿ ನೀರು ಕುಡಿಯುವ ನೀರಿಗಾಗಿ ಕಳೆದ ವರ್ಷದಿಂದಲೂ ಇಲ್ಲಿ ಜನ ಪರದಾಡುವಂತಾಗಿದೆ ನಿತ್ಯ ಇಲ್ಲಿ ಕ ನೀರಿಗಾಗಿ ಏನು ಪ್ರಾವೇಟ್ ಕೈಲಿನಲ್ಲಿ ಬರುವಂಥ ನೀರಿಗಾಗಿ ಸಹ ಜನ ಆಡುವಂಥ ಸ್ಥಿತಿ ಇದೆ ಜೊತೆಗೆ ಅಲ್ಲಿ ನೀರು ತರಲು ಹೋದಾಗ ಒಂದಿಷ್ಟು ಬಿದ್ದು ಗಾಯ ಆಗಿರುವಂಥ ಸ್ಥಿತಿ ಇದೆ ಈ ಕುರಿತು ಸಾಕಷ್ಟು ಪ್ರಮಾಣದಲ್ಲಿ ಅವರು ಮನವಿ ಮಾಡಿಕೊಂಡ್ರು ಯಾರೂ ಇಲ್ಲಿ ಗಮನ ಹರಿಸಿಲ್ಲ ಅನ್ನೋದು ಇಲ್ಲಿ ಚಿಕ್ಕ ಬೊಮ್ಮನಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿರುವಂಥ ಇರುವಂಥ ಹಿರೇ ಈ ಪರಿಸ್ಥಿತಿಗೆ ಇಲ್ಲಿಯ ಶಾಸಕರಿಗೂ ಸಹ ಅವ್ರಿಗೆ ಹೇಳಿದರೆ ಶಾಸಕರು ಸಹ ಕೈಗೆ ಸಿಗ್ತಾ ಇಲ್ಲ ಅನ್ನೋದು ಯಾಕಂದರೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಗಾಲಿ ಜನಾರ್ದನ್ ರೆಡ್ಡಿ ಜನಸಾಮಾನ್ಯರ ಹತ್ತಿರ ಅವರಿಲ್ಲ ಮತ್ತು ಅವರ ಎಷ್ಟೊತ್ತಿದ್ರು ಅವ್ರ ಗನ್ ಮ್ಯಾನ್ ಮುಖಾಂತರ ಅವರಿಗೆ ಭೇಟಿ ಆಗುವಂಥ ಸ್ಥಿತಿ ಉಂಟಾಗಿದೆ ಈ ಕಾರಣಕ್ಕಾಗಿ ನಮಗೆ ಒಂದಿಷ್ಟು ನೀರು ಕೊಡ್ರಿ ಈ ಮಳೆಗಾಲದಲ್ಲಿ ಕನಿಷ್ಠ ಒಂದಿಷ್ಟು ನೀರಾದರೂ ಕೊಡಬೇಕಾಗಿತ್ತು ಆದ್ಯ ಕರ್ತೇವೆ ಆದರೆ ಇಲ್ಲಿ ನೀರಿಲ್ಲದೆ ಜನ ಇದ್ದಾರೆ ಜೊತೆಗೆ ಏನು ಇವರು ಈ ಮಕ್ಕಳು ಮತ್ತು ವೃದ್ಧರು ಸಹ ನೀರಿಗಾಗಿ ನಿತ್ಯ ಅಲಿದಾಡುವುದು ಜೊತೆ ಜಗಳಾಡುವಂಥ ಸ್ಥಿತಿ ಇದೆ ಇದು ಮಳೆಗಾಲದಲ್ಲಿ ಈ ರೀತಿ ಆದರೆ ಇನ್ನೂ ಬೇಸಿಗೆ ಕಾಲದಲ್ಲಿ ಇನ್ನೂ ಗಂಭೀರವಾಗಿರುವಂಥ ಸ್ಥಿತಿ ಇದೆ ಈ ಕುರಿತು ಏನು ಅಧಿಕಾರಿಗಳು ಸಹ ತೀರಾ ನಿರ್ಲಕ್ಷ್ಯ ವಹಿಸಲಿಕ್ಕೆ ಇದು ಇದೆ ಇಲ್ಲಿಯ ಪೀಡಿ ಸಹ ಇಲ್ಲಿ ಬೋರ್ ಕೊಳಜುವೆ ಬಾವಿಯನ್ನು ಕೊರೆಸ್ತೀವಿ ಅಂತ ಹೇಳ್ತಾರೆ ಜಲಮೂಲಗಳನ್ನು ಹುಡುಕ್ತೀವಿ ಅಂತ ಹೇಳಿದರೆ ಈ ಜಲಮೂಲಗಳು ಸಹ ಕಳೆದ ಒಂದು ವರ್ಷದಿಂದಲೂ ಸಹ ಜಲಮೂಲವನ್ನು ಹುಡುಕೋದರಲ್ಲಿ ಸಮಯ ವ್ಯರ್ಥ ಮಾಡಿದರೆ ಹೊರತು ಇಲ್ಲಿ ಕನಿಷ್ಠ ಗ್ರಾಮಕ್ಕೆ ನೀರು ಕೊಡ್ತಾ ಇರುವಂಥ ಸ್ಥಿತಿ ಉಂಟಾಗಿದೆ ನೀರ ಇರಂಗಿಲ್ಲ ರೀ ಫಸ್ಟ್ ಗಂಟೆಗ್ ನೀರ್ ಇದ್ರ ತಗೊಂಡ್ ಎಲ್ಲಾ ಮನೆಯಾಗ ನೀರ್ ಇರ್ಲಕ್ರಿ ಏನೂ ನೀರ ಇಲ್ರಿ ಹೊಲ್ಕಿ ಇದ ಸಮಸ್ಯೆ ಕೊಡ್ತಾರ ಇನ್ನೊಂದು ಹಂಗ ಹೋದ್ರಿ ಮತ್ ಬೈತಾರೀ ಅವ್ರು ಎಲ್ಲ ನಮ್ಮ ಬಿಡ್ಸ್ಕೇರಿ ನೀವ್ ಅಂತ ಹೇಳ್ತಾರ ಅವ್ರು ಇಲ್ಲಿ ನೀರಿಂದ ಬಲು ಸಮಸ್ಯೆ ಐತ್ರಿ ಬಿಡ್ರಿ ನೀರಿಂದ ಸಮಸ್ಯೆ ಐತ್ರಿ ಇಲ್ಲಿ ನೀರಿಂದ ಒಂದ್ ಸ್ವಲ್ಪ ಅಡಿವಡಿ ಒಕ್ಕರ್ರಿ ಹೊಲ್ದಾಗ ಒಕ್ಕರ್ರಿ ಹೊಲ್ದಾಗ ಹೋಗಿ ಹಿಡ್ಕೊಂಡ್ ಬರ್ತಾರ ಎಲ್ಲಾರು ದೂರ ಹೋಗಿ ಇಲ್ಲಿ ಬಂದ್ರಾಗ ಆಟದಾಗ ಹಿಡ್ಕೋಬೇಕ್ರಿ ಇಲ್ಲ ಅಂದ್ರೆ ಇಲ್ಲ ಪಂಚಾಯತಿ ಪಿ ಡಿಒ ಗೆಳಿ ಸರ ಪಿ ಡಿಒ ಬಂದನು ಅಲ್ಲೇ ಹೇಳಿನಿ ಆಮೇಲೆ ಮೆಂಬರ್ ಕೂಡ ಹೇಳಿದ್ವಿ ಸರ್ ಹೇಳಿದ ಮೇಲೆ ಅವ್ರ ಪ್ರಯತ್ನ ಮಾಡಿದ್ರು ಕೂಡ ಬಂದು ಯಾವ ನೀರು ಬಂದಿಲ್ಲ ಸರ್ ಊರಾಗ ಆಮೇಲೆ ಪ್ರೈವೇಟ್ ಬೋರ್ನಿಗ ಕೇಳಿ ಎರಡು ತಿಂಗಳು ಕೊಟ್ಟಿದ್ರು ಸರ್ ನೀರು ಎರಡು ತಿಂಗ್ಳು ಆದ್ಮೇಲೆ ಒಳ್ಳೆ ಬಂದಿಲ್ಲ ನೀರು ಊರಾಗಂತ ಬಂದಿಲ್ಲ ಈಗ ಪಂಚಾಯತಿಗೆ ಒಂದು ಐದಾರು ಸಲ ಲೆಟ್ರ್ ಕೊಟ್ವಿ ಮಾತಾಡಿವಿ ಎಲ್ಲ ಹೇಳಿದ್ವಿ ಸರ್ ಬಿಡೋ ಇವತ್ತು ನಾಳೆ ಅಂತ ಕಾಳ ಮಾಡ ನೀರು ಮೂರು ತಿಂಗಳಿಂದ ಆಗ್ತಿವಿ ಬರಕತ್ತಿಲ್ಲ ಸರ್ ಹಾಂ ಆಮೇಲೆ ಮೆಂಬರ್ಗೆ ಹೇಳಿದ್ವಿ ಆಮೇಲೆ ಎಮ್ ಎಲ್ ಎ ಸಾಹೇಬರ್ಕ ಸಂಖ್ಯೆ ಹೇಳಿದಪ್ಪ ಅಂತ ಯಾವುದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸಿಗ್ತಾರೆ ಏ ಸಿಗ್ತಾ ಇಲ್ಲ ಸರ್ ಅವರು ಅವ್ರು ಕಾಂಟ್ಯಾಕ್ಟ್ನಾಗ ಇಲ್ಲ ಸರ್ ಇಲ್ಲ ಸರ್ ಯಾರು ಎಮಲ್ ನಮ್ಗೆ ಜನಾರ್ದನ್ ರೆಡ್ಡಿ ಅವರು ಸರ್ ನೀರು ಜಾಸ್ತಿ ಎರಡು ತಿಂಗಳು ಕೊಟ್ಟಿರು ಸರ್ ಎರಡು ಕೊಟ್ಟರೆ ಏನೈತೆ ಜನರ ಸಮಸ್ಯೆ ನೀರಿನ ಸಮಸ್ಯೆ ಆಯ್ತು ಅಂಥದ್ದಾದ್ರೂ ನಾವು ಮಿಕ್ಕಲಾರ್ದ ನೀರು ನೋಡ್ಲಾರ್ದ ಜನಸಂಖ್ಯೆಗೆ ನೀರು ತಾಸುಗಳಿಗೆ ಅಂಥದ್ದು ಪಂಚಾಯತ್ ಹಾಂ ಸಾಲ್ತ್ರಿ ಏ ಹೊಲ್ಕ ಆಗಿಲ್ಲ ರೀ ನಾವು ರೈತರಲ್ಲ ಹೊಲ್ಕ ಆಗೋದಿಲ್ಲ ರೀ ಆಗ ಹೋಗದ ಕೊಡಗಲ್ಲ ಅಂತಂದು ನಾವು ಇದು ಮಾಡಿದ್ವಿ ರೀ ಆದರೂ ಬಿಡುಗಡೆ ಇಲ್ದಾಗ ಕೊಟ್ಟಿವ್ರಿ ಒಂದು ತಾಸು ಎರಡು ತಾಸು ಗಳಿಗೆ ಹಂಗಾಗಿ ಜ ಜನ ಸಂಬಂಧ ನಾವು ಇದು ಮಾಡಿದ್ವಿ ರೀ ಮಾಡಿ ಇಲ್ಲಿ ಏನು ಕೊಟ್ಟಿಲ್ಲ ಕೊಟ್ಟು ಮದ್ದು ಕೊಟ್ಟರೆ ಎರಡು ತಿಂಗಳಿಗೆ ಕೊಟ್ರಿ ಎರಡು ತಿಂಗ್ಳು ಕೊಟ್ರೆ ಅತ್ತ ತಗ ಕೊಡ್ಲಲ್ರಿ ನಮ್ಗೆ ಕೊಡ್ಲಾರ್ದ ಹೋಗಾನೆ ನಮ್ಮ ಹೊಲಕ ಸರಿ ಹೋಗ್ಬಿಡಪ್ಪ ಅಂತಂದು ನಾವು ತಾಸುಗಳಿಗೆ ನೋಡಾರ್ದಾಗ ಕೊಟ್ಟಿರಿ ಸರ್ ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ ವರ್ಷ ಈ ತಿಂಗಳು ಏನು ಜುಲೈ ತಿಂಗಳಲ್ಲಿ ಮತ್ತು ಈಗೇನು ಆಗಸ್ಟ್ ತಿಂಗಳ ಮೊದಲು ವಾರದ್ದು ಸಹ ಮಳೆ ಕೊರತೆ ಅಂದಿಗೆ ಬಹು ಸಂಪೂರ್ಣವಾಗಿ ಬೆಳೆಗಳು ಹಾನಿ ಆಗ್ತಿದೆ ಬೆಳೆಯ ಹಾನಿಯಾಗಿ ಬೆ ಉಳಿದಿರುವಂಥ ಬೆಳೆಯನ್ನು ಉಳಿಸ್ಕೊಳ್ಳೋಕ್ಕೆ ಟ್ಯಾಂಕರ್ ಮುಖಾಂತರ ಸಹ ನೀರನ್ನು ತರುವಂಥ ಸ್ಥಿತಿ ಉಂಟಾಗಿದೆ ಈ ಟ್ಯಾಂಕರ್ಗೆ ಅಧಿಕ ಪ್ರಮಾಣದಲ್ಲಿ ಖರ್ಚು ಮಾಡಿ ನೀರನ್ನು ತಂದು ಹಾಕಿರುವಂಥ ರೈತರಿಗೆ ಕನಿಷ್ಠ ಅವುಗಳ ಮಳೆ ಇಲ್ಲದೆ ಇರುವಂಥ ಇದರಲ್ಲಿ ಇಲ್ಲಿ ಕೆರೆ ತುಂಬಿಸುವ ಯೋಜನೆ ಆಗಬೇಕು ಮತ್ತು ಅವುಗಳಿಗೆ ನೀರು ಕೊಡುವಂಥ ಸ್ಥಿತಿ ಆಗ್ಬೋದು ಆದರೆ ಇಲ್ಲದೆ ರೈತ ಇಷ್ಟು ಕಂಗಾಲ ಇದ್ದಾನೆ ಈಗಾಗಲೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರುವಂಥ ರೈತ ಮತ್ತೊಂದಿಷ್ಟು ಖರ್ಚು ಮಾಡಿ ಈ ಬೆಳೆಯನ್ನು ಉಳಿಸಿಕೊಳ್ಳುವಂಥ ಹರಸಾಹಸವನ್ನು ಪಡ್ತಿರೋದಕ್ಕೆ ಇದು ನಿದರ್ಶನವಾಗಿದೆ ಒಟ್ಟಾರೆ ಈಗ ಕೊಪ್ಪಳ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಮಳೆ ಅಬ್ಬರಿಸುತ್ತಿದ್ದು ದೊಡ್ಡ ಪ್ರಮಾಣದಲ್ಲಿ ಅಧಿಕ ಮಳೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಇದೆಲ್ಲ ಸಮಸ್ಯೆಗಳು ಉಂಟಾಗ್ತಿರೋದಕ್ಕೆ ಈ ಮಳೆಗಾಲದಲ್ಲಿ ಇದು ಕಂಡು ಬರ್ತಿರೋದು ಕಂಡು ಬರ್ತಿದೆ ಶಣ ನ್ಯೂಸ್ ಕೊಪ್ಪಳ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ